ಎಲ್ಲರಿಗೂ ನಮಸ್ಕಾರ. ಇದೊಂದು ವಿಶಿಷ್ಟವಾದಂತಹ ಹೋರಾಟ. ಈ ಹೋರಾಟ ಹೇಗಿದೆ ಅಂತಂದ್ರೆ, ನಮ್ಮ ಕುಡಿಯೋ ನೀರಿಗೆ ನೀರೇ ಸಿಗದೇ ಇರುವಂತ ಸಂದರ್ಭದಲ್ಲಿ ಒಂದಷ್ಟು ನೀರಿನ ಒಂದು ಸೆಲೆ ನಮ್ಮ ಕಣ್ಣಿಗೆ ಕಾಣ್ತಿದೆ ಅಂತಾಗ ಎಲ್ಲ ಕೇಸುಗಳು ಕೂಡ ಇತ್ಯರ್ಥ ಆದ ನಂತರ ಯಾವ ಕೇಸು ಇವಾಗಿಲ್ಲ. ಕಾವೇರಿ ಪ್ರಾಧಿಕಾರದಲ್ಲಿ ಇರಬಹುದು, ಸುಪ್ರೀಂ ಕೋರ್ಟ್ ಅಲ್ಲಿ ಯಾವುದೂ ಇಲ್ಲ. ಕುಡಿಯೋ ನೀರಿಗೆ ಯಾವುದೇ ರೀತಿಯಾದಂಥ ನಿರ್ಬಂಧಗಳಿಲ್ಲ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಒಮ್ಮತದಿಂದ ನಾವು ಬಹಳ ದೊಡ್ಡದಾಗಿ ನಮ್ಮ ಇಡೀ ಚಿತ್ರರಂಗದಲ್ಲಿ ಬಂದು ನಾವು ಕೇಳಿಕೊಂಡಾಗ ಅಧ್ಯಕ್ಷರಾದಿಯಾಗಿ ಎಲ್ಲ ಕಮಿಟಿ ಮೆಂಬರ್ಸು ಕೂಡ ಒಮ್ಮತದಿಂದ ಒಪ್ಪಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಒಂದು ಪರಂಪರೆ ಇದೆ, ಅದು ನಮಗೆ ಆ ಪರಂಪರೆಯನ್ನು ರಾಜ್ಕುಮಾರ್ ಅವರು ಹಾಕಿಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಹೋರಾಟ ಜಲ ನೆಲ ಭಾಷೆಗೆ ಬಂದಿರತಕ್ಕಂಥ ಯಾವುದೇ ಹೋರಾಟ ಇದ್ದರೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ಅವರು ಎಲ್ಲರೂ ಕೂಡ ಇಡೀ ಉದ್ಯಮ ಒಟ್ಟಿಗೆ ಒಟ್ಟಿಗೆ ಪ್ರತಿಯೊಬ್ಬರು ಕೂಡ ಸಹಕಾರ ಕೊಡುವಂಥದ್ದು ನಾವು ಕಂಡಿದ್ದೀವಿ. ಇವತ್ತು ಕೂಡ ಬಹುಶಃ ನನಗನ್ಸುತ್ತೆ ಐತಿಹಾಸಿಕವಾದಂಥ ಒಂದು ಹೋರಾಟವನ್ನು KPCC ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಇಬ್ಬರೂ ಕೂಡ ಭಾಳ ದೊಡ್ಡ ಐತಿಹಾಸಿಕದ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಯಾರೂ ಬರಲಿಲ್ಲ ಅಂತಂದರೆ ಜನರ ಪರ್ವ ನಾವು ನಿಂತ್ಕೋತೀವಿ ಅಂತ. ನನ್ನ ಪ್ರಕಾರ ಜನನೂ ಬರ್ತಾರೆ. ಜನಕ್ಕೆ ಖಂಡಿತವಾಗಲೂ ಈ ಹೋರಾಟದಲ್ಲಿ ಜನ ಖಂಡಿತ ಬರ್ತಾರೆ. ಹತ್ರ 9 ಜಿಲ್ಲೆಗಳಿಗೆ ನೀರಿನ ಅವಶ್ಯಕತೆ ಇದೆ, ಆ ನೀರು ಸಿಗುತ್ತೆ. ಈ ಹೋರಾಟ ನಾವು ಮಾಡಬೇಕಾಗಿರಲಿಲ್ಲ, ಈ ಹೋರಾಟಕ್ಕೆ ನನ್ನ ಪ್ರಕಾರ ಎಲ್ಲರೂ ಬೆಂಬಲ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಪ್ರತಿಯೊಬ್ಬರು ಕೂಡ. ಯಾಕೆಂದರೆ ಇದು ನೀರಿನ ಹೋರಾಟ. ಇವತ್ತು ನೀವು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ, ನೀರೇ ಇಲ್ದಿರೋಂಥ ಸಂದರ್ಭದಲ್ಲಿ ಕೋಲಾರಕ್ಕೆ ಟ್ರೀಟೆಡ್ ನೀರನ್ನು ಕೊಡ್ತಾರ್ರಿ, ಎಷ್ಟು ದುಃಖ ಆಗುತ್ತೆ, ಕರಳು ಕತ್ತರಿಸ್ದಂಗೆ ಆಗುತ್ತೆ. ಬೇರೆ ಯಾವ ನೀರಿಲ್ಲ ಅಂತಂದ್ರೆ ಟ್ರೀಟೆಡ್ ನೀರಾದರೂ ಕೊಡಿ, ನಾವು ಬದುಕೋತೀವಿ ಅಂತ ಕೇಳಿದ್ದಾರೆ. ಆ ಟ್ರೀಟೆಡ್ ನೀರು ಮುಖಾಂತರ ಅವರುಗಳಿಗೆ ನಾವು ಇವತ್ತು ಕೊಡ್ತಿದ್ದೀವಲ್ಲ, ಈ ಮೇಕೆದಾಟು ಯೋಜನೆಯಿಂದ ನೀರು ಬಂದರೆ ಎಲ್ಲರಿಗೂ ಒಂದು ಆರೋಗ್ಯವನ್ನು ಕೊಡ್ಬೋದಲ್ಲ, ಪ್ರತಿಯೊಬ್ಬರೂ ಕೂಡ ಈ ನೀರನ್ನು ನಾವು ಬಳಕೆ ಮಾಡ್ಕೋಬೋದು. ಈ ನಿಟ್ಟಿನಲ್ಲಿ ನಾನು ಮಾಧ್ಯಮದ ನನ್ನೆಲ್ಲ ಮಿತ್ರರಿಗೆ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು, ಚಿತ್ರರಂಗದ ಇಡೀ ಚಿತ್ರರಂಗ ಎಲ್ಲ ವಿಭಾಗದವರು ಕಲಾವಿದರೆಲ್ಲರೂ ಕೂಡ ಬರ್ತೀನಿ ಅಂತ ಹೇಳಿದರು. ಆದರೆ ತಮಗೆಲ್ಲರಿಗೂ ಗೊತ್ತಿದೆ ಇದರ ಪರಿಸ್ಥಿತಿ. ಮುಂದಿನ ದಿನಗಳಲ್ಲಿ ಅವರ ಸಹಕಾರ ಮತ್ತು ಅವ್ರ ಬೆಂಬಲ, ಇಡೀ ಉದ್ಯಮದ ಬೆಂಬಲ ಇದ್ದೇ ಇದೆ. ಈ ಒಂದು ಹೋರಾಟ ಯಶಸ್ವಿಯಾಗಲಿ ಅಂತ ನಿಮ್ಮೆಲ್ಲರ ಸಹಕಾರವನ್ನು ಕೂಡ ನಾನು ವಾಣಿಜ್ಯ ಮಂಡಳಿಯ ಮುಖಾಂತರ ಕೇಳ್ಕೊಳ್ತೇನೆ. ನಮಸ್ಕಾರ.